ಅಂದ್ರೆ ಕನ್ನಡ ಇಂಡಸ್ಟ್ರಿಗೆ ಹೊಸ ರುಚಿಯನ್ನ ಬಡಿಸಿದ್ದು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ, ಅಂದ್ರೆ ಆಗೆಲ್ಲ ಉಪೇಂದ್ರ ಅವರು ಅದು ಬೇರೆ, ಇದು ಅವ್ರದ್ದು ಸ್ಟ್ಯಾಂಡರ್ಡ್ ಬೇರೆ, ರಕ್ಷಿತ್ ಶೆಟ್ಟಿ ಅವರು ಅಂದ್ರೆ ಒಂದು ಹೊಸ ಪರಿಚಯ, ಹೊಸ ಮೂವಿ ಮೇಕಿಂಗ್ ಈ ರೀತಿನೂ ಮಾಡ್ಬೋದು ಅಂತ ಪರಿಚಯಿಸಿದ್ದು ರಕ್ಷಿತ್ ಶೆಟ್ಟಿ ಅವರು. ಅವ್ರ ಬಗ್ಗೆ ಏನ್ ಹೇಳ್ತೀರ? ರಿಯಲಿ ಯು ನೋ ಅಗೇನ್ ತುಂಬಾ ಪ್ರೌಡ್ ಫೀಲಿಂಗ್, ನಮ್ಮ ಕೋಸ್ಟಲ್ ಕಡೆಯಿಂದನೇ ಬಂದಿರೋರು. ಅನದರ್ ಥಿಂಗ್, ಇಂಜಿನಿಯರ್ ಕೂಡ ಅವರು. ಸೊ ನಮ್ಮೆಲ್ಲ ಜರ್ನಿ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಇಂಜಿನಿಯರಿಂಗ್ ಮುಗಿಸ್ಕೊಂಡು ನಾವು ಯು ನೋ ದೆನ್ ವಿ ಆರ್ ಎಕ್ಸ್ಪ್ಲೋರಿಂಗ್ ಏನು ಮಾಡಬೇಕು ಅಂತ. ತುಂಬ ಹಿಟ್ಸ್ ಕೊಟ್ಟಿದ್ದಾರೆ ನಮ್ಮ ಮೂವಿ ರೀಸೆಂಟ್ಲಿ. 777 ಚಾರ್ಲಿ ಅಂತೂ ಯು ನೋ ಒನ್ ಆಫ್ ದ ಮೋಸ್ಟ್ ವಾಚ್ಡ್ ಮೂವೀಸ್ ಅಂತಲೂ ಆಲ್ರೆಡಿ ಅದರ ರೆಕಾರ್ಡ್ ಮಾಡಿದೆ. ತುಂಬ ಖುಷಿ ಆಗ್ತಾ ಉಂಟು. ಯುನೋ ತುಂಬ ಎಕ್ಸ್ಟ್ರಾಡಿನರಿ ಡಿರೆಕ್ಟರ್ ಅವರು, ಆ್ಯಕ್ಟರ್ ಮಾತ್ರ ಅಲ್ಲ, ಲೈಕ್ ಉಪಿ ಸರ್ ಇಸ್ ವೆಲ್. ಅವ್ರ ಜೊತೆ ವರ್ಕ್ ಮಾಡೋ ಆಪರ್ಚುನಿಟಿ ಸಿಕ್ಕಿದ್ರೆ ನಥಿಂಗ್ ಲೈಕ್ ಇಟ್. ಬಟ್ ಐ ಥಿಂಕ್ ಹೀ ಇಸ್ ಯು ನೋ ರಿಯಲಿ ರಿಯಲಿ ಟ್ಯಾಲೆಂಟೆಡ್ ಪರ್ಸನ್. ಆ್ಯಂಡ್ ಅವರಿಂದ ನಾವು ಇನ್ನೂ ಯುನೋ ನೆಕ್ಸ್ಟ್ ಪ್ರಾಜೆಕ್ಟ್ಸಲ್ಲಿ ಇನ್ನೂ ಬೇರೆ ಬೇರೆ ಥರ ಯುನೋ ಸಬ್ಜೆಕ್ಟ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ವೇಟಿಂಗ್ ಫಾರ್ ಇಟ್. ಕ್ರಾಂತಿ ಒಂದು ವೆರಿ ಸ್ಪೆಷಲ್ ಮೂವಿ. ಇಂಥ ಒಂದು ದೊಡ್ಡ ಮ್ಯಾಗ್ನಮ್ ಆಫೀಸಲ್ಲಿ ನನಗೆ ಆಪರ್ಚುನಿಟಿ ಸಿಕ್ಕಿರೋದು ಯುನೋ ತುಂಬ ತುಂಬ ಖುಷಿಯಾದ ವಿಷಯ ನನಗೆ. ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ, ಎಲ್ಲ ಥರದ ಆಡಿಯನ್ಸ್ಗೆ ಇಷ್ಟ ಆಗುವಂತಹ ಮೂವಿ. ಇದು ಒಂದು ಮೆಸೇಜ್ ಇರುವಂತಹ ಮೂವಿ. ದರ್ಶನ್ ಸರ್ ಯಾವ ಮೂವಿ ಮಾಡಿದ್ರೂ ಒಂದು ಮೆಸೇಜ್ ಇರುತ್ತೆ. ಸೊ ಇದೊಂದು ಸ್ಪೆಷಲ್ ಮೆಸೇಜ್ ಇರುವಂತಹ ಮೂವಿ. ಪ್ಲಸ್ ಇದರ ಪ್ರೊಮೋಷನ್ಸು ಒಂದು ಬೇರೆ ಲೆವೆಲಲ್ಲೇ ನಡೀತಾ ಇದೆ. ಯಾಕೆಂದರೆ ಯುನೀಕ್ ಆಗಿ ಫ್ಯಾನ್ಸೇ ಈ ಮೂವಿಯನ್ನು ಪ್ರೊಮೋಟ್ ಮಾಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ಎಲ್ಲರಿಗೂ ಈ ಮೂವಿ ಇಷ್ಟ ಆಗುತ್ತೆ. January 26th ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ನಿಮ್ಮ ಫ್ಯಾಮಿಲಿ ಜೊತೆ ಮೂವಿನ ಥಿಯೇಟರ್ಸಲ್ಲಿ ನೋಡಿ. ಹಾಗೆ ನನಗೂ ನನ್ನ ಎಲ್ಲ ಪ್ರಾಜೆಕ್ಟ್ಸಲ್ಲೂ ನಿಮ್ಮ ಸಪೋರ್ಟ್ ಇರಲಿ. ಕ್ರಾಂತಿಯಲ್ಲಿ ಪುಷ್ಪಪತಿ ಸಾಂಗ್ ಇವಾಗ ಆಗಲೇ ಏನೋ ಒಂಚೂರು ಸದ್ದು ಮಾಡ್ತಾ ಇದೆ ನಿಮ್ಮೆಲ್ಲ ಆಶೀರ್ವಾದದಿಂದ. ಹಾಗೆ ನನ್ನ ಉಳಿದ ಪ್ರಾಜೆಕ್ಟ್ಸಲ್ಲಿ ಅಂದರೆ ಮಿಸ್ಟರ್ ಬ್ಯಾಚುಲರ್ ರಿಲೀಸ್ ಆಗ್ತಾ ಇದೆ January 6th, ಆದಷ್ಟು ಬೇಗ ತ್ರಿಶೂಲಮ್ಮು ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲ ಮೂವೀಸಲ್ಲಿ ನೀವೆಲ್ಲರ ಸಪೋರ್ಟ್ ನನಗೆ ಬೇಕೇ ಬೇಕು, ಇರುತ್ತೆ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.